ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ನಾನು ನಿಮ್ಮ ಅಜಯ್. ಇವತ್ತಿನ ಫ್ಲಾಗ್ ಏನಪ್ಪ ಅಂದರೆ ನೋಡ್ಬೋದಿಲ್ಲ, ಇವತ್ತು 17ನೇ ತಾರೀಕು, 1ನೇ ತಿಂಗಳು 2024ನೇ ಇಸ್ಪಿ. ಇವತ್ತು ಫುಲ್ಲು ಸ್ಟ್ರೈಕ್ ಇರೋದ್ರಿಂದ ಕರ್ನಾಟಕದಾದ್ಯಂತ ಲಾರಿ ಮುಷ್ಕರ ಇರೋ ಕಾರಣದಿಂದ ಇವತ್ತು ನಾವು ನಮ್ಮ ಚಿತ್ರದುರ್ಗದಲ್ಲಿ ಕೂಡ ಲಾರಿ ಮುಷ್ಕರ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಬ್ಯಾನರ್ಗಳೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಬ್ಯಾನರ್ ಜೊತೆ ಹಿಂದೆ ಹಿಂಗೆ ಒಂಥರ ಸ್ಟಿಕ್ ಥರ ಬೋರ್ಡ್ಗಳು ರೆಡಿ ಮಾಡ್ಕೊತಾ ಇದ್ದೀವಿ. ಇಲ್ಲಿ ನಮ್ಮ ಚಿತ್ರದುರ್ಗ ಸ್ಟ್ಯಾಂಡಿಂದ DC ಆಫೀಸ್ವರೆಗೂ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಇವತ್ತು. ಮತ್ತು ಚಿತ್ರದುರ್ಗ ಸಿಟಿ ಒಳಗೆ ಎಲ್ಲ ಬೋರ್ಡ್ ಗಾಡಿಗಳು ಯಾವ್ಯಾವ ಅಡ್ಡಾಡ್ತಾ ಇದೀವೋ ಅವ್ರಿಗೆಲ್ಲ ಹೇಳ್ತಾ ಇದ್ದೀವಿ, ನಿಲ್ಲಿಸಿ ನಮ್ಮ ಜೊತೆ ಸ್ಟ್ರೈಕ್ ಮಾಡೋಣ ಬನ್ನಿ ಅಂತ. ಬಟ್ ಯಾರು ಸಪೋರ್ಟೇ ಮಾಡ್ತಾ ಇಲ್ಲ. ಅವ್ರ ಪಾಡಿಗೆ ಅವ್ರ ಗಾಡಿಗಳು ಓಡಿಸ್ಕೊಂತವ್ರೆ. ನೋಡೋವರೆಗೂ ನೋಡಿ ಸೈಡ್ಗೆ ಹಾಕ್ಸಿ ಗಾಡಿಗಳು ನೀವಾಗ ಅಷ್ಟೇ. ನಮ್ಮ ಡ್ರೈವರ್ಗಳಿಗೆ ಈ ಕಾನೂನು ಬಗ್ಗೆ ಅರಿವೇ ಇಲ್ಲ, ಎಲ್ಲರೂ ಗಾಡಿಗಳು ತೊಗೊಂಡು ಓಡಾಡ್ತವ್ರೆ. ಹಂಗಾಗಿ ಗಾಡಿಗಳನ್ನ ಸೈಡ್ಗೆ ಹಾಕ್ಸ್ತಾ ಇದೀವಿ ಇವಾಗ. ನೋಡಿ, ಈ ದೋಸ್ತ ಗಾಡಿನ ಇವಾಗ ಸೈಡ್ಗೆ ಹಾಕ್ಸ್ತೀವಿ, ಅವ್ರು ನಮ್ಮ ಜೊತೆ ಸ್ಟ್ರೈಕ್ ಭಾಗವಹಿಸ್ಬೇಕು ಇವಾಗ. ಅಣ್ಣ ಅಣ್ಣ, ಸೈಡ್ಗೆ ಹಾಕೋಣ. ಆದಷ್ಟು ಗೂಡ್ಸ್ ಗಾಡಿಗಳನ್ನೆಲ್ಲ ಸೈಡ್ಗೆ ಹಾಕ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಕೆಲವ್ರು ಸಪೋರ್ಟು ಮಾಡ್ತಾ ಇದ್ದಾರೆ ಸೈಡ್ಗೆ ಹಾಕಿ, ಕೆಲವ್ರು ಮಾಡ್ತಾ ಇಲ್ಲ ಅಷ್ಟೇ. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ. ಮತ್ತೆ ನಮ್ಮ ಈ ಸ್ಟ್ರೈಕ್ಗೆ ನಿನ್ನೆ ಪೊಲೀಸರ ಹತ್ರ ಪರ್ಮಿಷನ್ ಕೂಡ ಎಲ್ಲ ತಗೊಂಡ್ಬಂದ್ವಿ. ಹಂಗಾಗಿ ಅವರೇ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ಬ್ಯಾಕು ಫ್ರಂಟಲ್ಲಿ. ನಿನ್ನೆ SP ಅವ್ರ ಹತ್ರ ಮತ್ತು ಪೊಲೀಸ್ ಸ್ಟೇಷನಲ್ಲಿ ಪೊಲೀಸರ ಹತ್ರ ಕೂಡ ಪರ್ಮಿಷನ್ ನಿನ್ನೆ ತೊಗೊಂಬಂದಿದ್ವಿ ನಾಳೆ ಸ್ಟ್ರೈಕ್ಗೆ ಅಂತ. ನಮ್ಮ ಈ ಪ್ರತಿಭಟನೆಗೆ ಎಲ್ಲ ಚಾಲಕರು ಸ್ಪಂದಿಸ್ಬೇಕಂತ ದಯವಿಟ್ಟು ಕೇಳ್ಕೊಂತ ಇದ್ದೀವಿ. ನೋಡಿ, ದಾವಣಗೆರೆಯಿಂದ ಗಾಡಿ ಲೋಡ್ ಮಾಡ್ಕೊಂಬಂದಿದೆ ಒಂದು ಗಾಡಿ. ಸೈಡ್ಗೆ ಹಾಕ್ಬಿಡೋಣ, ಸೈಡ್ಗೆ ಹೋಗ್ಬಿಡು, ಸೈಡ್ಗೆ ಹಾಕ್ಬಿಡು. ಜನ ಫಸ್ಟು ಒಂದು ಅರ್ಥ ಮಾಡ್ಕೊಬೇಕು, ಈ ಕಾನೂನು ಪ್ರತಿಯೊಬ್ಬ ಭಾರತೀಯನಿಗೂ, ಹೆಚ್ಚು ಕಡಿಮೆ ನಿಮ್ಮ ಮನೇಲಿ ಬೈಕ್ ಇತ್ತು ಅಂದರೆ, ಸ್ಕೂಟ್ರ್ ಇತ್ತು ಅಂದ್ರೂ ಅವ್ರಿಗೂ ಈ ಕಾನೂನು ಅನ್ವಯಿಸುತ್ತೆ. ಮತ್ತು ಅದರಲ್ಲಿ ಆಟೋ ಡ್ರೈವರ್ಗಳು ಚಿತ್ರದುರ್ಗದಲ್ಲಿ ನಮ್ಮ ಸ್ಟ್ರೈಕ್ಗೆ ಸಪೋರ್ಟೇ ಮಾಡ್ತಾ ಇಲ್ಲ. ನಿನ್ನೆ ಅವ್ರಿಗೂ ಆಹ್ವಾನ ಕೊಟ್ಟಿದ್ವಿ, ಪಾಂಪ್ಲೆಟ್ಗಳೆಲ್ಲ ಕೊಟ್ಟು ಅವ್ರ ಆಟೋಗಳ ಮೇಲೆಲ್ಲ ಪಾಂಪ್ಲೆಟ್ ಹಚ್ಚಿ ಬಂದ್ರೂ ಯಾರು ಒಬ್ಬರೂ ಬಂದಿಲ್ಲ ಈ ಸ್ಟ್ರೈಕ್ ಆಟೋ ಡ್ರೈವರ್ಗಳು. ಸ್ವಲ್ಪ ದೂರ ಹೋಗು, ನೀನು ಅಲ್ಲೇ ಇರ್ಬೇಡ, ಹೋಗು. ಬರೋಣ, ಎಲ್ಲರೂ ಬರೋಣ, ಬರೋಣ, ಹೋಗೋಣ, ಹೋಗೋಣ. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ.
ಯೂಟ್ಯೂಬರ್ ನೀವೆಲ್ಲ ಸೇರ್ಕೊಂಡು ಗೌರ್ಮೆಂಟ್ ಪರ ಸ್ಟ್ರೈಕ್ ಮಾಡ್ರಿ, ಗೌರ್ಮೆಂಟ್ ಬಸ್ ಎಲ್ಲ ಸೇರ್ಕೊಂಡು ನಿಮ್ಮ ಆಫೀಸರ್ಗಳಿಗೆ ಏನ್ ಮಾಡಿಸ್ರಲ್ಲ ಆಗಲ್ಲ, ಮಾಡಿಸ್ರ ಏನೋ ನಿಮ್ಮೊಳ್ಳೆ ದಮ್ಮಳದಕ್ಕೆ ಮಾಡ್ತಾರೆ ಅದು. ನೋಡಿ 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 ರೈಟ್ ಆ
Take it!
ಪ್ರತಿಯೊಂದು ತಾಲೂಕಲ್ಲೂ ಪ್ರತಿಯೊಂದು ಜಿಲ್ಲೆಲ್ಲೂ ಇದೇ ಥರ ಸ್ಟ್ರೈಕ್ ಮಾಡಿ ಮೀಡಿಯಾದವ್ರು ಬಂದು ವೀಡಿಯೋ ಗೀಡಿಯೋ ಮಾಡಿ ಹಾಕಿದ್ರು ನ್ಯೂಸ್ ಚಾನಲ್ಗೆ ಅಂದರೆ ಇದೊಂದು ಹೆಸರಾಗುತ್ತೆ. ಹಂಗಾಗಿ ಜನಗಳು ಎಲ್ಲ ಒಗ್ಗಟ್ಟೈತಪ್ಪ ಅಂತ ಕೂಡ ಗೊತ್ತಾಗುತ್ತೆ. 2-3 ದಿವಸ ಗಾಡಿಗಳೆಲ್ಲ ನಿಲ್ಲಿಸಿದ್ರೆ ಪೆಟ್ರೋಲು ಹಾಲು ಸಿಗ್ದಂಗಿದ್ರೆ ಅವಾಗ ಗೊತ್ತಾಗುತ್ತೆ. ಫಸ್ಟು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿದ್ರೆ ನಂತರ ಕೇಂದ್ರ ಸರ್ಕಾರಕ್ಕೆ ಆಟೋಮೆಟಿಕ್ಕಾಗಿ ಬಿಸಿ ಮುಟ್ಟುತ್ತದು. ಸರ್ಕಾರಕ್ಕೆ
ಚಿತ್ರದುರ್ಗ ಲಾರಿ ಚಾಲಕರ ಮಾಲೀಕರ ಸಂಘಕ್ಕೆ ಕೊನೆಗೆ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ DC ಆಫೀಸ್ ಮುತ್ತಿಗೆ ಹಾಕ್ಬಿಟ್ಟು ಇಲ್ಲಿ ಅರ್ಜಿ ಕೊಡಕ್ ಬಂದಿದ್ದೀವಿ, ಕೇಂದ್ರ ಸರ್ಕಾರಕ್ಕೆ ತಲುಪಿಸ್ರಿ ನೀವು ಅಂತ ಈಗ ಲೆಟ್ರ್ ಕೊಡಕ್ ಬಂದಿದ್ದೀವಿ. ನೋಡೋಣ ಈಗ DC ಅವ್ರು ಕೆಳಗೆ ಬಂದಿಸ್ಕೊಂತಾರೆ ಏನು ಕತೆ ಅಂತ. ಹಾಗಾಗಿ ವೆಯ್ಟ್ ಮಾಡ್ತಾ ಇದೀವಿ ಅವ್ರಿಗೋಸ್ಕರನೇ. DC ಅವರು ಇರಲಿಲ್ಲ ಅನ್ನೋ ಕಾರಣಕ್ಕೆ AC ಅವ್ರು ಬಂದ್ಬಿಟ್ಟು ನಮ್ಮ ಮನವಿ ಪತ್ರನ ಸ್ವೀಕರಿಸ್ತಾ ಇದ್ದಾರೆ ಇವಾಗ. ನಡಿಯೋದೇ ಕಷ್ಟ ಅಂತ ಓಡಿಸ್ತಿದ್ರು, ಎಡಗಡೆ ನೋಡ್ಬೋದು ಬಲಗಡೆ ನೋಡ್ಬೋದು, ಯಾರು ತಂದಿರ ಕಾನೂನು ತಪ್ಪಿದ್ರು. DC ಆಫೀಸ್ಗೆ ಲೆಟ್ರ್ ಕೊಟ್ಬಿಟ್ಟು ಅಲ್ಲಿಂದ ಯೂನಿಯನ್ ಪಾರ್ಕ್ ಹತ್ರನೇ ವಾಪಸ್ ಬಂದ್ವಿ ನಮ್ಮ ಸ್ಟ್ಯಾಂಡ್ ಹತ್ರ. ಇವಾಗ ಎಲ್ಲ ಚಾಲಕರಿಗೂ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿಸಿದ್ವಿ ಮಧ್ಯಾಹ್ನ ನಮ್ಮ ಅಸೋಸಿಯೇಷನ್ ಕಡೆಯಿಂದ. ಹಾಗಾಗಿ ಎಲ್ಲ ಊಟ ಮಾಡಿಕೊಂಡು ಮತ್ತೆ ಮುಂದಿಂದೇನು ಅಂತ ಡಿಸ್ಕಷನ್ ಮಾಡೋಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ ಇವಾಗ ಯೂನಿಯನ್ ಪಾರ್ಕ್ ಹತ್ರ. ಸದ್ಯಕ್ಕೆ ಇವಾಗ ಊಟ ಮಾಡಿಕೊಂಡು ಆಮೇಲೆ ಮುಂದೆ ಕತೆ ಏನು ಅಂತ ಡಿಸ್ಕಷನ್ ಮಾಡೋಣಂತೆ. ಸದ್ಯಕ್ಕೆ ಇವಾಗ ಎಲ್ಲ ಚಾಲಕರು ಕೂಡ ಇಲ್ಲೇ ಊಟ ಮಾಡ್ತಾ ಇದ್ದೀವಿ. ಅಸೋಸಿಯೇಷನ್ ಕಡೆಯಿಂದನೇ ಊಟ ಪ್ರೊವೈಡ್ ಮಾಡಿದ್ದಾರೆ ಎಲ್ಲರಿಗೂ. ಸುಮಾರು 150-200 ಜನಕ್ಕೆ ಅಡುಗೆ ಮಾಡಿಸಿದ್ರು ಎಲ್ಲ. ಇವಾಗ ಇಲ್ಲೇ ಊಟ ಮಾಡಿಬಿಟ್ಟು ನಂತರ ಏನು ಮಾಡೋದು ಅಂತ ಡಿಸ್ಕಷನ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಮುಂದೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಊಟ ಅಂತೂ ಸಖತ್ತು ಟೇಸ್ಟ್ಫುಲ್ ಆಗಿ ಮಾಡಿದ್ದಾರೆ. ಇವಾಗ ಊಟ ಮಾಡಿಕೊಂಡು ಎಲ್ಲ ಡಿಸ್ಕಷನ್ ಮಾಡಬೇಕು ಏನೇನು ಮಾಡೋದು ಅಂತ. ಇದಕ್ಕೆ ದಾರಿ ಹುಡುಕಬೇಕಾದ್ರೆ ನಾವು ಏನ್ ಮಾಡ್ತಿದ್ವಿ ಮುಂಚೆ ಅಂದ್ರೆ ದೊಡ್ಡವರು ಪೊಸಿಷನ್ ಆಗಿದ್ರು, ಅಲ್ಲಿಂದ ಬೆಂಗಳೂರು ಹೋಗಿ ಮೀಟಿಂಗ್ ಬೋಸ್ಕೊಂಡ್ಬರೋರು, ಮೀಟಿಂಗ್ ಮಾಡ್ಕೊಂಡ್ ಬಂದ್ರೆ ಹೇಳೋರು ಯಾವ ತರ ಮಾಡ್ಬೇಕು ಯಾವ ತರ ಮಾಡ್ಬೇಕು ಅಂತ ಒಂದು ಕೆಟ್ಟ ಹೆಸರು ಬರಬಾರ್ದು ಲೆಕ್ಕದಲ್ಲಿ ಮಾಡ್ತಿದ್ವಿ. ಈಗ ಅಲ್ಲಿ ಹೊಡೆದೋಗಿಲ್ಲ ಇನ್ನೂ ಏನು, ಈಗಲೇ ಏನು ಯಾವುದು ಇದಾಗಂಗಿಲ್ಲ, ಇನ್ನೂ ಭಾಳ ಟೈಮ್ ಇರ್ತದೆ, ಅದಕ್ಕೆಲ್ಲ ಇದು ಅಕ್ಷರದಿಂದ ಏನಾಗುತ್ತೆ. ಇನ್ನೂ ಒಂದು ಮೀಟಿಂಗ್ ಕರೆ ಇದ್ರಾಗ ಇನ್ನೂ 4 ಜನ ದೊಡ್ಡ ದೊಡ್ಡವ್ರನ್ನ ಕರ್ಕೊಂಡು ಊರಿನಾಗೆಲ್ಲ ಇಲ್ಲ. ಇನ್ನು ನಮ್ಮೂರಿನಾಗ ಇರೋದು 4 ಪಂಗಡ ಪಟ್ಟು ಉಂಟಾಗಿ ಸೇರ್ತಾರೆ. ಮನ್ಸೂರಣ್ಣ ಒಂದು ಹೇಳ್ದ, ಒಲ್ಲಣ್ಣ ಎರಡು ಹೇಳ್ದ, ಇನ್ನೊಬ್ಬಣ್ಣ ಏನು ಹೇಳ್ದ, ಇನ್ನೊಬ್ಬ ಸೌಕರ್ಯ ನಮ್ಗೆ ಬೇಡೋದು, ಅದೆಲ್ಲರೂ ಸೌಕರ್ಯ ಬಡವ್ರ ಸೌಕರ್ಯ. ಯಾರು ನ್ಯಾಯವಾದ ರೀತಿಯಿಂದ ಸಂಘ ಸೇವಾ ಸಂಘ ಸಾರ್ವಜನಿಕರಿಗೋಸ್ಕರವಾಗಿ ತ್ಯಾಗ ಮಾಡೋ ವ್ಯಕ್ತಿ ನಮಗೆ ಬೇಕಾಗಿಲ್ಲ. ಅವ್ನು 500 ಲಾರಿ ಇಟ್ಕೊಂಡು ವಿನೋವ ಕಾರ್ಯಕ್ಕೆ ಬಂದ ನಾವು ಒಪ್ಪಲ್ಲ. ಕೆಳಮಟ್ಟದಿಂದ ಗಾಡಿ ತೊಗೊಂಡು ಲಾರಿ ಇಟ್ಕೊಂಡು ಬದುಕ್ತಾ ಇರೋಲ್ಲ ಅವ್ನು ಸೌಕರ್ಯ. ಅಂಥ ಮನುಷ್ಯ ನಮಗೆ ಬೇಕಾಗಿಲ್ಲ. 100 ಲಾರಿ ಇಟ್ಟು ನಿಂತರೆ 5 ಕುರಿ ಕಳೆದ್ರೆ ಅವ್ರ ಮನೆ ಮುಂದೆ ಹೋಗ್ತಾರೆ, ನನ್ನ ಮನೆ ಮುಂದೆ ಹೋಗಿ ಒಂದು 2 ಕುರಿ ಕಳೆದ್ರೆ ಇಡೀ ಗರ್ಭ ಕಡೆ ಸರ್ಕಾರ ಬರ್ತದೆ. ಅದಕ್ಕೆ ಈಗ ನೀವು ಹೇಳಿದ್ರೆ ಒಂದು ಮಾಹಿತಿ ನಿಮ್ಗೆ ತಿಳಿಸಿದ್ದೇನಂದ್ರೆ ಪರ್ಮಿಷನ್ಗೆ ಎಸ್ ಪಿ ಹತ್ರ ಒಂದು ಲೆಟರ್ ಕೊಟ್ಟು ಕೇಳ್ತೀವಿ ನಾವು ನಾಳೆ.
ಅದ್ರ ಬಗ್ಗೆ ನಾಳೆ ತನಕ ಯಾರು ಹೋಗ್ಬಾರ್ದು. ನಾಳೆ ಡಿಸಿಷನ್ ನಾನ್ ಬರಲ್ಲ, ನನ್ ಯಾರು ಕರೆಕ್ಟ್ ಮಾಡಿ ನಾನ್ ಬರಲ್ಲ. ಇದೊಂದ್ ಸತ್ಯ ನೋಡ್ರಿ, ನಾಳೆ ಮಾತಾಡ್ರಿ. ನಮ್ ಕಣ್ಣಿಗೆ ಬಿತ್ತ ಅಂತ ಅಂದ್ರು ಡ್ರೈವರ್ ಕೆಳ ಕಿಳಿಸಿ ಲೋಡ್ ಜವಾಬ್ದಾರಿಗೆಲ್ಲ ಸಡಿಲಿಸ್ತೀವಿ ಅಷ್ಟೇ. ಡ್ರೈವರ್ ದಯವಿಟ್ಟು ಯಾರು ಯಾರು ಹೋಗೋರಿದ್ರು ಯಾರು ಡ್ರೈವರ್ ಇದ್ರು ದಯವಿಟ್ಟು ಯಾರು ಕಳಿಸ್ಬೇಡ್ರಿ. ಡ್ರೈವರ್ಗಳು ಯಾರು ಹೋಗ್ಬೇಡ್ರಪ್ಪ, ನಾನ್ ಸಾಯಂಕಾಲ ತೀರ್ಮಾನ ತನಕ ಯಾರು ದಯವಿಟ್ಟು ಯಾರು ರಸ್ತೆ ಹೋಗೋದೈತೆ ಇವಾಗ ಇಲ್ಲ. ಸತತ ಎರಡು ಗಂಟೆ ಕಾಲ ಡಿಸ್ಕಷನ್ ಎಲ್ಲ ಮುಗಿಸಾದ್ಮೇಲೆ ಸದ್ಯಕ್ಕೊಂದು ಫೈನಲ್ ಡಿಸಿಷನ್ ಬಂದಿದೀವಿ, ನಾಳೆನು ಯಾರು ಲೋಡ್ ಮಾಡಬಾರ್ದು ಅಂತ. ಇವಾಗ ನಾಳೆವರೆಗೂ ನೋಡೋಣ, ಇಡೀ ಕರ್ನಾಟಕದಲ್ಲಿ ಹೆಂಗ್ ಸ್ಟ್ರೈಕ್ ಮುಂದುವರಿಯುತ್ತೋ ಹಂಗೆ ನಮ್ಮ ಡಿಸ್ಟಿಕಲ್ಲಿ ಕೂಡ ನಾಳೆ ಮುಂದುವರಿಯುತ್ತೆ. ನಾಳೆ ಮತ್ತೆ ಸಿಗ್ತೀವಿ, ನಾಳೆ ಏನಂತ ಅಪ್ಡೇಟ್ ಕೊಡ್ತೀವಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.